ಹರಿ ಓಂ. ನಮಸ್ತೆ ಬಂಧುಗಳೇ, ನಮ್ಮ ಆರ್ ಕೆ ಟಿವಿಗೆ ತಮಗೆಲ್ಲ ಸ್ವಾಗತ. ಬಂಧುಗಳೇ, ಚುನಾವಣಾ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಮ್ಮ ಆರ್ ಕೆ ಟಿವಿ ನಡೆಸುತ್ತಿದ್ದು, ನಾನು ಇಂದು ಹೊನ್ನಾವರದಿಂದ 33 ಕಿಲೋಮೀಟರ್ ದೂರದಲ್ಲಿರುವಂಥ ಮಾಗೋಡು ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ. ಮಾಗೋಡು ಪಂಚಾಯತ್ ಇದು ಸರವತಿ ನದಿಯ ಎಡೆದಂಡೆಯಲ್ಲಿರುವಂಥ ಒಂದು, ನಾವು ಕೊಳಸಾಲ್ ಅಂತ ಕರಿತೇವೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಭಟ್ಕಳ ವಿಧಾನಸಭಾ ಕ್ಷೇತ್ರ ಕೊಳಸಾಲ್ ನಿರ್ಣಾಯಕ ಪಾತ್ರ ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲರಲ್ಲಿದೆ. ಇಲ್ಲಿಯ ಮತದಾರರನ್ನು ಅವರ ಅಭಿಪ್ರಾಯವನ್ನು ಈಗ ಕಲೆ ಹಾಕೋಣ. ತಮ್ಮ ಊರು? ನನ್ನ ಊರು ಕುದ್ರಿಗಿ. ಕುದ್ರಿಗಿ ಅಂದ್ರೆ ಅಲ್ಲಿ ತೂಗು ಸೇತುವೆ ಇದೆಯಲ್ಲ, ತೂಗು ಸೇತುವೆ ಹತ್ರ ಅಲ್ಲಿ ಆಚೆನ ಸರವತಿ ಬಲದಂಡೆನ ಎಡದಂಡೆ. ಈ ಬಾರಿ ವಿಧಾನಸಭಾ ಚುನಾವಣೆ ಇನ್ನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ. ಯಾರು ಶಾಸಕರಾಗಬೇಕು, ಅದು ಯಾಕೆ ಅನ್ನುವಂತ ಅಭಿಪ್ರಾಯ ತಮ್ದು ಏನಿದೆ ಅಂತ ಹೇಳಿ. ಶಾಸಕರು ಈ ಸಲ ಮಂಗಳ ವಿಗ್ರಹ ಆಗ್ತದೆ, ಯಾಕಂದ್ರೆ ಅವ್ರದು ಸ್ವಲ್ಪ ವೋಟಿಂಗ್ ಕಾರ್ಡ್ ಎಲ್ಲ ರದ್ದು ಮಾಡಾಕಿದ್ದಾರೆ. ಹಂಗಾಗಿ ಯಾರು ವೋಟಿಂಗ್ ಕಾರ್ಡ್ ರದ್ದಾಗಿದೆ? ಬಿಜೆಪಿ ಗವರ್ಮೆಂಟ್ ವೋಟಿಂಗ್ ಕಾರ್ಡ್ ತುಂಬ ರದ್ದು ಮಾಡಿದ್ರು, ನಂದು ರದ್ದು ಮಾಡಿದ್ರು. ಬಿಜೆಪಿ ABC ಎಲ್ಲ ಯಾವ್ದು ಕೊಡೋದಿಲ್ಲ, ರೇಷನ್ ಕಾರ್ಡ್ ಅಂತ ಹೇಳಿ ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ. ಮತ್ತೆ ಅದು ವೈಟ್ ಬೋರ್ಡ್ ಯಾರ್ದಾದ್ರು ಒಬ್ರು ಹೆಸರಲ್ಲಿ ಕಾರ್ ಇದ್ರೆ ಎಲ್ಲರದು ಮನೆಯವ್ರದ್ದು ಎಲ್ಲರದ್ದು ರೇಷನ್ ಕಾರ್ಡ್ ರದ್ದು. ಅಂದ್ರೆ ಕಾನೂನು ಬಾಹಿರವಾಗಿರುವಂತದ್ದು ರದ್ದು ಮಾಡಬಾರ್ದು ಅಂತ ನಿಮ್ಮ ಅನಿಸಿಕೆನಾ? ಕಾನೂನು ಬಾಹಿರ ಅಲ್ಲ, ನಾನೀಗ ಆಟೋ ಓಡಿಸ್ತೇನೆ. ನನ್ನ ತಮ್ಮ ಒಬ್ಬನ ಹತ್ರ ಕಾರ್ ಉಂಟು, ಅವನು ಮನೇಲಿ ಇರುವುದಿಲ್ಲ, ಅವನು ಉಡುಪಿಯಲ್ಲಿ ಕೆಲಸ ಮಾಡ್ಕೊಂಡು ಅವನಷ್ಟಕ್ಕೆ ಅವನ ಇರ್ತಾನೆ, ಅವನೇನ್ ನನ್ಗೇನು ಸಾಕುವುದಿಲ್ಲ, ನನಗೇನು ಒಂದ್ ರೂಪಾಯಿ ಕೊಡುದಿಲ್ಲ. ಈಗ ನನಗೆ ರೇಷನ್ ಕಾರ್ಡ್ ರದ್ದಾಗೋಯ್ತು. ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನೋ ದೃಷ್ಟಿಯಿಂದ ಬಿಜೆಪಿ ಸರ್ಕಾರದ ಕೆಲಸ ಕಾರ್ಯವೈಖರಿ ಸರಿ ಇಲ್ಲ ಅಂತ ತಮ್ಮ ಅಭಿಪ್ರಾಯ? ನನಗೆ ಅವ್ರದ್ದು ಕಾನೂನು ಎಲ್ಲ ದಿವಸ ಒಂದೊಂದು ಕಾನೂನು ಬರ್ತದೆ, ಟೈಟ್ ಕಾನೂನು, ನಾವು ಏನಾದ್ರೂ ದುಡಿಲಿಕ್ಕೆ ಆಗುದಿಲ್ಲ. ಈಗ ಎಲ್ಲ ಸಾಮಾನು ರೇಟ್ ಜಾಸ್ತಿ, ಗ್ಯಾಸ್ ರೇಟ್ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಮತ್ತೆ ಎಲ್ಲ ಟೈಟ್ ಕಾನೂನು. ಏನಾದ್ರೂ ಬಿಸ್ನೆಸ್ ಮಾಡ್ಬೇಕಂದ್ರೆ ನೂರ ಒಂದು ಕಾನೂನು ಮಾಡ್ತಾರೆ. ಈಗ ಕಾನೂನು ಅಂದ್ರೆ ದೇಶದ ಒಳಿತಿಗಾಗಿ ಕೆಲವೊಂದು ಕಾನೂನು, ಈಗ ನಾನು ಯಾವುದೇ ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ, ದೇಶದ ಅಭಿವೃದ್ಧಿಗೆ ದೇಶದ ರಕ್ಷಣೆಗೆ ಕೆಲವೊಂದು ಕಾನೂನು ತರುವುದು ಅನಿವಾರ್ಯ. ಆ ಕಾನೂನು ನಿಮಗೆ ಇಡಿಸಲಿಲ್ಲ. ನಮ್ಗೆ ದೇಶದ ಕಾನೂನು ಗೊತ್ತುಂಟು, ಆದ್ರೆ ಈಗ ನಮ್ ಜನಸಾಮಾನ್ಯ, ಈಗ ಸಾಮಾನ್ಯ ಜನರು ನಮ್ಮಂತವರು ಬದುಕಲಿಕ್ಕೆ ಇವರು ಈಗ ನೋಡಿ, ನಮ್ಗೆ ಮನೆ ಬೇಕು ಅಂದ್ರೆ ನೀವು 2 ಗುಂಟೆ ಜಾಗ ಬಿನ್ಸಿತ್ತಿ ಮಾಡಿ ಅಂತಾರೆ. ಹೌದು, ಅದಕ್ಕೂ ಸರಿ ಇದೆ ಅಲ್ವಾ? ಅತಿಕ್ರಮಣದಲ್ಲಿ ಕೊಡುವ ಅವಕಾಶ ಇಲ್ಲ. ಹಾಗಾಗಿ ತಮ್ಮ ಮತ ಕಾಂಗ್ರೆಸ್ ಆ ದೃಷ್ಟಿಯಿಂದ. ಅವ್ರದ್ದು ಕಾನೂನು ಅಂದ್ರೆ ದಿವಸ ಒಂದೊಂದು ಕಾನೂನು, ನಾವು ಕಾನೂನು ನೋಡ್ತಾ ಇರೋದು ಇಲ್ಲಿ, ನಮ್ ದಂಧೆ ಮಾಡುದು ಹೊಟ್ಟೆ ಪಾಡಿ ಏನಾದ್ರು ಮಾಡ್ಬೇಕಲ್ಲ, ಅವರು ಅಲ್ಲಿ ಒಂದೊಂದ್ಸಲ ಅಲ್ಲಿ ಹೋಗಿ ಅದು ಮಾಡ್ತಾರೆ. ಎಲ್ಲ ಸಮಸ್ಯೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಗೆಹರಿತದೆ ಅನ್ನೋದು ತಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಗೆ ಸ್ವಲ್ಪ ಫ್ರೀಡಮ್ ಇರ್ತದೆ, ಬಿಜೆಪಿ ಸರ್ಕಾರದಲ್ಲಿ ಒಂದೊಂದೇ ಕಾನೂನು ಬರ್ತಾ ಇರ್ತದೆ, ಅದು ಚೇಂಜ್ ಮಾಡ್ಬೇಕು ಇದು ಚೇಂಜ್ ಮಾಡ್ಬೇಕು. ಈಗ ಈಗ ನಿಮ್ಮ ಅಭಿಪ್ರಾಯ ಅಂದ್ರೆ ಯಾವುದೇ ಕಾನೂನು ಇರಬಾರ್ದು, ಮುಕ್ತವಾಗಿ ಬದುಕಲಿಕ್ಕೆ ಅವಕಾಶ ಕೊಡಬಹುದು. ನಮ್ಗೆ ಅಂದ್ರೆ ಫ್ರೀ ಆಗಿ ಬದುಕಲಿಕ್ಕೆ ಕೊಡ್ಬೇಕು ಅಂದ್ರೆ ಕಾನೂನು ಇರ್ಬೇಕು. ಯಾವ್ದೇ ಅನಧಿಕೃತ ಕೆಲಸ ಮಾಡಿದ್ರು ಸರ್ಕಾರ ಕಣ್ಮುಚ್ಚಿ, ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿ. ಅನಧಿಕೃತ ಅಲ್ಲ ನಾನು ಹೇಳ್ತಾ ಇರೋದು, ಈಗ ನಾನು ಒಂದು ಉದಾಹರಣೆ, ಇಲ್ಲಿ ಓರ್ವ ಹಿರಿಯ ವ್ಯಕ್ತಿ ಇದ್ದಾರೆ, ಅವರ ಅಭಿಪ್ರಾಯವನ್ನ ತಿಳಿದುಕೊಳ್ಳೋಣ. ಸರ್, ಈ ಬಾರಿ ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತಕ್ಕೆ ಬರಬೇಕು ಮತ್ತು ಇಲ್ಲಿಯ ಶಾಸಕರು ಯಾರಾಗಬೇಕು ಅಂತ ತಮ್ಮ ಅಭಿಪ್ರಾಯ? ನಮಗೆ BJP ಸರ್ಕಾರ ಆಗಬೇಕು ಮತ್ತು ಸುನಿಲ್ ನಾಯ್ಕರ ಆಯ್ಕೆ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಅವರ ಯಾವ ಅಭಿವೃದ್ಧಿ ಕಾರ್ಯ ನಿಮಗೆ ಇಷ್ಟ ಆಗಿದೆ? ಶಾಸಕರು ನಮ್ಮ ಹಳ್ಳಿಗೆ ಎಲ್ಲಂದ್ರಲ್ಲಿ ಸೇತುವೆ ರಸ್ತೆ ಎಲ್ಲ ನಮಗೆ ಬೇಕು ಬೇಕಾದ ವ್ಯವಸ್ಥೆ ಕೆಲಸ ಕಾರ್ಯಗಳನ್ನು ಹಾಕ್ಕೊಟ್ಟಿದ್ದಾರೆ. ಅವರು ಶಕ್ತಿ ಮೀರಿ ಈ ಭಾಗದ ಅಭಿವೃದ್ಧಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಗೆ ಸುನಿಲ್ ನಾಯ್ಕರೇ ಆಯ್ಕೆ ಆಗಬೇಕು ಅಂತ ನಾವು ಅಪೇಕ್ಷೆ ಮಾಡ್ತೀವಿ. ನಿಮ್ಮ ಏನು ನಿಮ್ಮ ಮತ ಸುನಿಲ್ ನಾಯ್ಕರಿಗೆ? ಯಾರು ಶಾಸಕರಾಗಬೇಕು? ನಾನೀಗ ಮಾಗೋಡ್ನಲ್ಲಿದ್ದೇನೆ,
सरवती नदी एडेदंडे होन्नावरदिंद 33 किलोमीटर दूरदल्लिद्देने इल्लि हेच्चागि कृषिकरे इरुवंत ओंदु ऊरिदु हेच्चागि अडके बेळे अल्वा अडके तेंगु बेळे कृषिकरे हेच्चु अल्वा इल्लि ಈಗ ಇಲ್ಲಿಯ ಶಾಸಕರು ಯಾರಾಗಬೇಕು ಅಂತ ತಮ್ಮ ಅಭಿಪ್ರಾಯ ನಮ್ಮ ಮುಂದಿನ ಶಾಸಕರು ಮತ್ತೆ ಬಿಜೆಪಿ ಇಂದ ಸುನಿಲ್ ನಾಯ್ಕರೆ ಆಯ್ಕೆ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಅವರು ಯಾವ ಏನು ಅಭಿವೃದ್ಧಿ ಕೆಲಸ ನಿಮಗೆ ಇಷ್ಟ ಆಗಿದೆ ಅವರು ಅಭಿವೃದ್ಧಿ ಅಂದ್ರೆ ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಇದೆ ರಸ್ತೆ ಸೇತುವೆ ನಿರ್ಮಾಣ ಫುಟ್ಪಾತ್ ನಿರ್ಮಾಣ ಬಸ್ ಸ್ಟ್ಯಾಂಡ್ ನಿರ್ಮಾಣ ಎಲ್ಲಾ ರೀತಿಯ ಅಭಿವೃದ್ಧಿನು ಮಾಡಿದ್ದಾರೆ ಹಾಗಾಗಿ ಮತ್ತೆ ಮುಂದಿನ ಗಳಿಗೆಯಲ್ಲಿ ಮತ್ತೆ ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿಕೆ ಇದೆ ಹಾಗಾಗಿ ಮತ್ತೆ ಸುನಿಲ್ ನಾಯ್ಕರೆ ಆಯ್ಕೆ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ತಮ್ಮ ಹೆಸರು ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಈ ಬಾರಿ ಯಾರು ಶಾಸಕರಾಗಬೇಕು ಅಂತ ತಮ್ಮ ಅನಿಸಿಕೆ ಸುನಿಲ್ ನಾಯ್ಕರ್ ಎಲ್ಲರನ್ನೂ ಗೌರವದಿಂದ ಸ್ವಲ್ಪ ಜೋರಾಗಿ ಎಲ್ಲರನ್ನೂ ಗೌರವದಿಂದ ನೋಡ್ಕೊಳ್ತಾರೆ ನಮ್ಮೂರಿನಲ್ಲಿ ಚಿಕ್ಕಪಡಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಏ ಒಳಂದರ್ ಭಾಗದಲ್ಲಿ ನಮ್ಮೂರಲ್ಲಿ ಚಿಕ್ಕಪಡಿ ಮಾಡಿದ್ದಾರೆ ನಮ್ಮದೇ ರೋಡಿಗೆ 5.5 ಕೋಟಿ ಲೆಕ್ಕ ಹಾಕಿದ್ದಾರೆ 5.5 ಕೋಟಿ ಹಾ ರೋಡ್ ಹಾಕೊಟ್ಟಿದ್ದಾರೆ ಇನ್ನು ತುಂಬಾ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವರು ಮುಂದಿನ ಒಂದು ಟೈಮ್ ಅವಕಾಶ ಕೊಟ್ಟರೆ ಅವರು ಬಹಳಷ್ಟು ವರ್ಕ್ ಮಾಡ್ತಾರೆ ನಮ್ಮ ಊರಿನ ಮಾದರಿ ಗ್ರಾಮ ಮಾಡ್ತಾರೆ ಅಂತ ಹೇಳಿ ನನಗೆ ಭರವಸೆ ಇದೆ ಮಾಗೋಡಿನ ಸುಮಂಗಲಿ ಕೋಲ್ಡ್ ಡ್ರಿಂಕ್ಸ್ ಅನ್ನುವಂತ ಒಂದು ಅಂಗಡಿಯಲ್ಲಿ ಇದ್ದೇವೆ ಇವರ ಅಭಿಪ್ರಾಯವನ್ನ ಕೇಳೋಣ ಸರ್ ಈ ಬಾರಿ ಏನು ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಇದು ಹೊಳಸಾಲ ಭಾಗ ಅಲ್ವಾ ಇದು ಈ ಭಾಗದಲ್ಲಿ ಯಾರಿಗೆ ಅಭಿವೃದ್ಧಿ ಆಗಿದೆ ಈ ಭಾಗದ್ದು ತುಂಬಾ ಅಭಿವೃದ್ಧಿ ಆಗಿದೆ ಸುನಿಲ್ ನಾಯ್ಕ ಶಾಸಕರಾದ ಮೇಲೆ ನಮ್ಮ ಊರಿನಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ ನಾನು ಕೇಳು ಪೂರ್ವದಲ್ಲೇ ಅವರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಶಾಸಕರು ಸುನಿಲ್ ನಾಯ್ಕರೇ ಆಗಬೇಕು ಅಂತ ಹೌದು ಮತ್ತೊಮ್ಮೆ ಸುನಿಲ್ ನಾಯ್ಕರೇ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ ಯಾವ ಅಭಿವೃದ್ಧಿ ಕಾರ್ಯ ತಮಗೆ ಇಷ್ಟವಾಗಿದೆ ಒಂದು ಪಂಚಾಯತ್ಗೆ ಅತಿ ಹೆಚ್ಚು ಕಾಮಗಾರಿಯನ್ನು ಕೊಟ್ಟಿದೆ 25 ಕೋಟಿ ಕಾಮಗಾರಿಗಳನ್ನು ನಡೆಸಿದೆ ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಗೆ 25 ಕೋಟಿ ಹೌದು ಬಹಳಷ್ಟು ರೋಡ್ಗಳು ಈ ಸಲ ಸುನಿಲ್ ನಾಯ್ಕ ಸರ್ ಎಂಎಲ್ ಆದ್ಮೇಲೆ ಬಹಳಷ್ಟು ರೋಡ್ ಆಗಿದೆ ಇಲ್ಲಿ 7 ಕೋಟಿ ರೋಡ್ ಇರ್ಬೋದು ಇದುವರೆಗೆ ದೊಡ್ಡ ದೊಡ್ಡ ಅಮೌಂಟ್ ರೋಡ್ ಎಲ್ಲ ಹಾಕಿದ್ದಾರೆ ಬಹುತೇಕ ಇಲ್ಲೆಲ್ಲ ರೋಡ್ ಆಗ್ತಾ ಇದೆ ಮತ್ತು ಬಹಳಷ್ಟು ಆಗುಲಿಕ್ಕಿದೆ ಮತ್ತೊಮ್ಮೆ ಅವರು ಶಾಸಕರಾದ್ರೆ ನಮ್ಮದು ಇನ್ನೂ ಅಭಿವೃದ್ಧಿ ಆಗ್ತದೆ ನಮ್ಮೂರು ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್ ಇನ್ನೂರು ಹಿರಿಯರಿದ್ದಾರೆ ಅವರ ಅಭಿಪ್ರಾಯವನ್ನು ತಮ್ಮದೇ ಅಂಗಡಿನ ಇದು ಅವರ ಅಭಿಪ್ರಾಯವನ್ನು ಈಗ ತಿಳಿದುಕೊಳ್ಳೋಣ ಸರ್ ಈ ಬಾರಿ ಯಾರು ಶಾಸಕರಾಗಬೇಕು ಯಾವ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅದು ಯಾಕೆ ಅನ್ನುವಂತ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರನೇ ಆಗಬೇಕು ನಮ್ಮ ಶಾಸಕರು ಸುನಿಲ್ ನಾಯ್ಕರೇ ಆಗಬೇಕು ಈ ಸಲನೇ ಅತ್ಯಧಿಕವಾಗಿ ಕೆಲಸ ಅಂಗಡಿಯನ್ನು ನಡೆಯೋದು ಅವರೇ ಆಗಬೇಕು ಅಂತ ನಾನು ಈ ಭಾಗದಲ್ಲಿ ಹೆಚ್ಚಾಗಿ ಕೃಷಿಕರೆ ಹೆಚ್ಚಲ್ವಾ ತೆಂಗು ಅಡಿಕೆ ಇದೇ ಬೆಳೆಗಾರರು ಈ ಇಂಥ ಏನು ಈ ಕೃಷಿಕರಿಗೆ ಯಾವ ರೀತಿಯ ಇದಾಗಿದೆ ಸೌಲಭ್ಯ ಬೇಕಾದ ನಮಗೆ ರಸ್ತೆ ಆಗಿತ್ತು ರಸ್ತೆ ಸುಮಾರು ಮಾಡಿಕೊಟ್ಟರೆ ಕಡೆ ನದಿ ಉಂಟು ಇಲ್ಲಿ ನದಿ ಬ್ರಿಡ್ಜ್ ಸರವತಿ ಸರವತಿ ಅಂದ್ರೆ ಸರವತಿ ಕೋಡಿಗ ಕೋಡಿಗೆ ಸುಮಾರು ಬ್ರಿಡ್ಜ್ ಎಲ್ಲ ಮಾಡಿಕೊಟ್ಟಾರೆ ಯಾವ ಯಾವ ಭಾಗದಲ್ಲಿ ಅದು ಸರವತಿ ಕೋಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಗೋಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡ್ಲೆಗದ್ದೆ ಹಸಿಕೇರಿ ಹೋಗುವಂತ ಒಂದು ಕೋಡಿ ಅದು ಅಲ್ಲೇ ಅದೇ ಕೋಡಿ ಮೂರು ಬ್ರಿಡ್ಜ್ ಮಾಡ್ಕೊಟ್ಟಾರೆ ಒಂದೇ ಕೋಡಿಗೆ ಮೂರು ಬ್ರಿಡ್ಜ್ ಆಗಿದೆ ಇದು ಈ ವರ್ಷನೇ ಆದದ್ದು ಈಗ ಒಂದು ವರ್ಷದ ಈಚೆಗೆ ಈಚೆಗೆ ಆಗುತ್ತೆ ಹಾಗಾಗಿ ನಮಗೆ ಸುನಿಲ್ ನಾಯ್ಕರೇ ಶಾಸಕರಾಗಬೇಕು ಅಂತ ನಮ್ಮ ಅಭಿಪ್ರಾಯ ಇನ್ನೋರ್ವ ಹಿರಿಯರಿದ್ದಾರೆ ಈಗ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಸರ್ ಈ ಬಾರಿ ಯಾರು ಶಾಸಕರಾಗಬೇಕು ಬಟಕಳ್ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಶಾಸಕರಾಗಬೇಕು ಅದು ಯಾಕೆ ಅನ್ನುವಂತ ಅಭಿಪ್ರಾಯವನ್ನ ತಿಳಿಸಿಕೊಡಿ ಸುನಿಲ್ ನಾಯ್ಕರೇ ಶಾಸಕರಾಗಬೇಕು ಅವರೇ ತಮಗೆ ಇಷ್ಟವಾಗಿ ನಿಮ್ಮ ಭಾಗದಲ್ಲಿ ಬಹಳ ಕೆಲಸ ಈ ಭಾಗದಲ್ಲಿ ತುಂಬಾ ಅಭಿವೃದ್ಧಿ ಕಾರ್ಯ ಆಗಿದೆ ಏನೆಲ್ಲ ಆಗಿದೆ ಅಂತ ತಿಳಿಸ್ಕೊಡ್ಬೋದಾ ರಸ್ತೆ ಅಭಿವೃದ್ಧಿ
ಭಟ್ಕಳ ವಿಧಾನಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ. ಈ ಬಾರಿ ಯಾರು ಶಾಸಕರಾಗಬೇಕು, ಯಾಕೆ ಅನ್ನುವಂತ ಮಾಹಿತಿಯನ್ನ ಹೇಳಬಹುದಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಸುನಿಲ್ ನಾಯ್ಕರ ಶಾಸಕರಾಗಬೇಕು. ಅವರ ಯಾವ ಅಭಿವೃದ್ಧಿ ಕೆಲಸ ನಿಮಗೆ ಇಷ್ಟ ಆಗಿದೆ? ಎಲ್ಲ ಕೆಲಸ ಮಾಡ್ತೇವೆ ಉಂಟು, ಜನರು ರೋಡ್ ರೋಡ್ ಕೆಲಸ ಮಾಡ್ತೇವೆ. ತಮ್ಮ ಹೆಸರು ಸರ? ರಾಘವೇಂದ್ರ. ಮತ್ತೆ ಬ್ರಿಡ್ಜ್ ಬ್ರಿಡ್ಜ್ ಎಲ್ಲ ಮಾಡ್ತಾವೆ, ರೋಡ್ ಕೆಲಸ ಮಾಡ್ತೇವೆ ಉಂಟು. ಹಾಗಾಗಿ ಸುನಿಲ್ ನಾಯ್ಕರೇ ಇನ್ನೊಮ್ಮೆ ಬರ್ಬೇಕು ಅಂತ ತಮ್ಮ ಅಭಿಪ್ರಾಯ. ಮಾಗೋಡ್ ನಲ್ಲಿ ಇದ್ದೇನೆ. ಏನು ಮಾಗೋಡ್ ಪಂಚಾಯತ್ ಅಲ್ವಾ ಇದು? ಮಾಗೋಡ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತ ಒಂದು ಕಿರಾಣಿ ಅಂಗಡಿಯಲ್ಲಿ ಇದ್ದೇನೆ. ಆ ಕಿರಾಣಿ ಅಂಗಡಿಯ ಮಾಲೀಕರನ್ನ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ. ಸರ್, ಈ ಬಾರಿ ಯಾರು ಶಾಸಕರಾಗ್ಬೇಕು? ಮಂಕಳ ವೈದ್ಯರು ಆಗ್ಬೇಕು. ಅವರು ಹಿಂದಿನ ಅವಧಿಯಲ್ಲಿ ಅವರು ಶಾಸಕರಾಗಿದ್ರು. ಅವರ ಯಾವ ಅಭಿವೃದ್ಧಿ, ಹಿಂದಿನ ಅವಧಿಯಲ್ಲಿ ಅವರ ಯಾವ ಅಭಿವೃದ್ಧಿ ಕೆಲಸ ತಮಗೆ ಇಷ್ಟ ಆಗಿದೆ? ಸಾರ್ವಜನಿಕ ಇದು ರಸ್ತೆ ಚೆನ್ನಾಗಿ ಈ ಭಾಗದಲ್ಲಿ ಒಳ್ಳೆ ಅಭಿವೃದ್ಧಿ ಅವರಿಂದ ಆಗಿದೆ. ಆ ದೃಷ್ಟಿಯಿಂದ ಅವರು ಈ ಬಾರಿನೂ MLA ಆಗ್ಬೇಕು ಅಂತ ತಮ್ಮ ಅಭಿಪ್ರಾಯ. ಸರಿ ಸರ್, ತಾವೇನ್ ಕೆಲಸ ಮಾಡುದು? ಅಡಿಕೆ ವ್ಯಾಪಾರ. ಅಡಿಕೆ ವ್ಯಾಪಾರ ಈ ಭಾಗದಲ್ಲಿ ಹೆಚ್ಚಾಗಿ ಕೃಷಿಕರೇ ಇರುವಂತದ್ದಲ್ಲ? ಹೌದು, ಕೃಷಿಕರೇ. ಈಗ ಇದು ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಇನ್ನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ. ನಾವೀಗ ಚುನಾವಣಾ ಪೂರ್ವ ಸಮೀಕ್ಷೆನೆ ಮಾಡ್ತಾ ಇದ್ದಾಗದೆ, ಈಗ ನಾವು ಕೆಲವು ದಿನದಿಂದ ಭಟ್ಕಳ ತಾಲೂಕಿನಲ್ಲೇ ಆ ಭಾಗದಲ್ಲೇ ಮಾಡ್ತಾ ಇದ್ದೆ. ಆದರೆ ಈ ಭಾಗದ ನಿಮ್ಮ ಸರಸ್ವತಿ ನದಿಯ ಎಡದಂಡೆ ಹೊಳಸಾಲ್ ಭಾಗದವರು ನನಗೆ ಇವತ್ತು ಬನ್ನಿ, ಭಾನುವಾರ ಇವತ್ತೇ ಬನ್ನಿ ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ರು. ಆ ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ತಮ್ಮ ಮುಂದಿನ ಶಾಸಕರು ಯಾರಾಗಬೇಕು ಅಂತ ತಮ್ಮ ಅಭಿಪ್ರಾಯ, ಅದು ಯಾಕಾಗಿ ಅಂತ ತಿಳಿಸ್ಕೊಡಿ. ಸುನಿಲ್ ನಾಯ್ಕರು ಮುಂದಿನ ಶಾಸಕರಾಗಬೇಕು ಅಂತ ನನ್ನ ಭಾವನೆ. ಅವರು ಮಾಡಿರುವಂಥ ಅಭಿವೃದ್ಧಿ ಕಾಮಗಾರಿ, ಅವರು ಜನರೊಟ್ಟಿಗೆ ಬೆರೆಯುವಂಥ ರೀತಿ, ಅದನ್ನು ನೋಡಿ ನಾವು ಅವರಿಗೆ ವೋಟ್ ಮಾಡಬೇಕು. ಈ ಬಾರಿ ಅವರೇ ಶಾಸಕರಾಗಬೇಕು ಖಂಡಿತ. ತಮ್ಮ ಅಭಿಪ್ರಾಯ? ಹೌದು. ಸರಿ, ಯಾರು ಶಾಸಕರಾಗಬೇಕು? ತಮ್ಮ ಊರು ಯಾವುದು? ಮಾಗೋಡೆ. ಈ ಬಾರಿ ಯಾರು ಶಾಸಕರಾಗಬೇಕು ಅಂತ ತಮ್ಮ ಅಭಿಪ್ರಾಯ? ಸುನಿಲ್ ನಾಯ್ಕರೇ. ಅವರ ಅಭಿವೃದ್ಧಿ, ಯಾವ ಅಭಿವೃದ್ಧಿ ಕೆಲಸ ತಮಗೆ ಇಷ್ಟ ಆಯ್ತು? ಅದಕ್ಕೋಸ್ಕರ ಸುನಿಲ್ ನಾಯ್ಕರೇ ಈ ಬಾರಿ ಆಗ್ಬೇಕು ಅಂತ ತಮ್ಮ ಅಭಿಪ್ರಾಯ. ಸರಿ, ಇಲ್ಲಿ ಓರ್ವ ಹಿರಿಯರಿದ್ದಾರೆ, ತಾವು ಏನು ಕೆಲಸ ಮಾಡ್ತೀರಿ ಸರ್? ಕೂಲಿ ಕೆಲಸ. ಈ ಬಾರಿ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ನಾನು ಭಟ್ಕಳದಿಂದ ಇಲ್ಲಿಗೆ ಬಂದಿದ್ದೇನೆ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡೋಕ್ಕೋಸ್ಕರ. ಈ ಬಾರಿ ಯಾರು ಶಾಸಕರಾಗಬೇಕು ಅಂತ ತಮ್ಮ ಅಭಿಪ್ರಾಯ? ತಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕು. ಯಾ ಈಗ ಕಾಂಗ್ರೆಸ್ ಪಕ್ಷ ಅಂದ್ರೆ ಈಗ ಮಂಗಳರು ಇದ್ದಾರೆ, ಅವರೇ ಬರಬೇಕು ಅಂತ ತಮ್ಮ ಅಭಿಪ್ರಾಯ? ಮಂಕಳ ವೈದ್ಯರು ಈ ಬಾರಿ ಆಗ್ಬೇಕು ಅನ್ನೋದು ತಮ್ಮ ಅಭಿಪ್ರಾಯನ? ಸರಿ, ಓರ್ವ ಮಾತೆ ಇಲ್ಲಿ ಇದ್ದಾರೆ, ತಮ್ಮ ಅಭಿಪ್ರಾಯ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತು ಈ ಭಾಗದ ಶಾಸಕರು ಯಾರಾಗಬೇಕು, ತಮ್ಮ ಅಭಿಪ್ರಾಯ ಹೇಳಿ. ಬಿಜೆಪಿ ಬರಬೇಕು, ಮತ್ತೆ ಸುನಿಲ್ ನಾಯ್ಕರು ಬರಬೇಕು. ಯಾಕಾಗಿ ಅಂತ ಹೇಳ್ಬೋದಾ? ರಾಶಿ ಕೆಲಸ ಎಲ್ಲ ಮಾಡಾರ, ಅದಕ್ಕಾಗಿ. ಉಳಿಬೇಕು ಅಂದ್ರೆ ಬಿಜೆಪಿ ಬರಬೇಕು, ಮತ್ತೆ ರಾಮ ಮಂದಿರ ಕಟ್ಟದವರಿಗೆ ನಮ್ಮ ಓಟು. ರಾಮ ಮಂದಿರ ಯಾರು ಕಟ್ಟಿದ್ದಾರೆ ಅವರಿಗೆ ನಿಮ್ಮ ಓಟ? ರಾಮ ಮಂದಿರ ಕಟ್ಟಿದವರಿಗೂ ನಮ್ಮ ಓಟು. ಸರಿ, ಈ ಬಾರಿ ಯಾರು ಶಾಸಕರಾಗಬೇಕು ಅಂತ ತಮ್ಮ ಅಭಿಪ್ರಾಯ? ಮಂಕಳ. ಅವರ ಹಿಂದಿನ ಅವಧಿಯಲ್ಲಿ ಅವರು ಆಯ್ಕೆ ಆಗಿದ್ರಲ್ಲ, ಅವರ ಯಾವ ಅಭಿವೃದ್ಧಿ ಕೆಲಸ ತಮಗೆ ಇಷ್ಟ ಆಗಿದೆ? ಸೇತುವೆ. ನಿಮ್ಮ ಭಾಗದ? ಹೌದು. ಅವರೇ ಬರ್ಬೇಕು. ತಮ್ಮ ಹೆಸರು? ಅರುಣ. ಇಲ್ಲಿ ತಮ್ಮ ಊರು? ಕುಟ್ಲಗದ್ದು. ನಮ್ಮ RK TV ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ,
ನಮ್ಮ ಆರ್ಕೆ ಟಿವಿ ಕಾರ್ಯಕ್ರಮ ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ.